ವಿಜಯಪುರ ಜಿಲ್ಲೆಯ ಅಲ್ಮೇಲ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ಕಡಣಿ ಗ್ರಾಮದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಆದೇಶ ಪತ್ರ ನೀಡಲಾಯಿತು. ಈ ವೇಳೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲಪ್ಪ ಸಿದ್ದಪ್ಪ ಕತ್ತಿ, ಅಲ್ಮೇಲ ತಾಲೂಕು ಅಧ್ಯಕ್ಷರಾದ ಭಾಗಪ್ಪ ಮಾಳಗಿ ಅವರು ನೂತನ ಕಡಣಿ ಗ್ರಾಮ ಘಟಕದ ಅಧ್ಯಕ್ಷ ಗಿರೀಶ್ ಕಂಬಾರ್ ಅವರಿಗೆ ನೇಮಕ ಮಾಡಿ ಆದೇಶ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸಂತೋಷ್ ಕತ್ತಿ, ಅಲ್ಮೇಲ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪಡಶೆಟ್ಟಿ, ಶರಣಪ್ಪ ಕ್ಷತ್ರಿ, ನಾಗೇಶ್ ಬೀರಾದರ್, ನಿರೂಪಣೆ ಮಲ್ಲಪ್ಪ ತಳವಾರ್, ಸ್ವಾಗತ ಪುಂಡಲೀಕ ಸುರಗಳ್ಳಿ ಮಾಡಿದರು ಮತ್ತು ಇದೇ ಸಂದರ್ಭದಲ್ಲಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಉಮೇಶ್ ಕಟ್ಬಾರ್.